ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಪಿಜನಡ ಪಿ ಟ್ವೆಂಟಿ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಏನು ಟಾಪಿಕ್ ಏನು ಅಂದರೆ, ನಮ್ಮ ಸುರ್ಮಿ ಜೊತೆ ಏನಿಲ್ಲ ಹಾಕಿದ್ವಿ, ಅದು ಯಾಕೋ ಜೊತೆ ಆಗ್ತಾ ಇಲ್ಲ. ನಾನು ಸಹ ಬ್ರೀಡಿಂಗ್ ಆಗಿರೋದು ಸಹ ನೋಡಿಲ್ಲ. ಅದಕ್ಕೋಸ್ಕರ ಅಷ್ಟೇ ಏನು ಮಾಡೋಣ ಅಂದರೆ, ಫೀಮೇಲ್ ಅಕ್ಕಿ ಏನಿದೆ ಇದು ಅದನ್ನು ಮಾತ್ರ ಇಟ್ಕೊಂಡು ನಮ್ಮ ಗಂಡ ಅಕ್ಕಿ ಇದ್ದಿದೆಯಲ್ಲ ಅದನ್ನು ಜೊತೆ ಚೇಂಜ್ ಮಾಡೋಣ ಅಂತಿದ್ದೀವಿ. ನೋಡಿಬೇಕಾರೆ ಫೀಮೇಲ್ ಅಕ್ಕಿ ಯಾವ ಥರ ಪೊಸಿಷನಲ್ಲಿ ನಿಂತ್ಕೊತಾ ಇದೆ, ನಿಂತ್ಕೊಳ್ಳೋ ಪ್ಯಾಟ್ರನ್ ನೋಡಿ. ಅದೇ ಗಂಡಕ್ಕಿ ನೋಡಿ ಯಾವ ಥರ ನಿಂತ್ಕೊಳುತ್ತೆ. ಓಕೆ, ನಮ್ಮ ಅಕ್ಕಿ ನೋಡಿ ಮಸ್ತೆ ಮಸ್ತಿಗೆ ಬರ್ತೈತೆ ಅಕ್ಕಿ. ಓಕೆ ನೋಡಿ, ಫೀಮೇಲ್ ಅಕ್ಕಿನ ತೊಗೊಂಡಿದ್ದೀನಿ, ಗಂಡಕ್ಕಿನ ಮಾತ್ರ ಬಿಟ್ಟಿದ್ದೀನಿ. ಎತ್ಕೊಂಡು ಬಿಡೋಣ ಮತ್ತೆ ನೋಡಿ. ಓಕೆ ನೋಡಿ, ಅಕ್ಕಿಗೆ ಅಷ್ಟು ಮಸ್ತಿ ಇಲ್ಲ ಏನು ಅಂತ ಗೊತ್ತಾಗ್ತಿಲ್ಲ. ಈ ಪೇರ್ನ ನನ್ನ ಜೊತೆ ಕಿತ್ತಾಕ್ತಾ ಇದ್ದೀನಿ ಇವಾಗ. ಮತ್ತೆ ಫೀಮೇಲ್ ಅಕ್ಕಿನ ಸಹ ಬಿಟ್ಟು ತೋರಿಸ್ತೀನಿ. ಹಾಗೆ ಹೊಸ ಗಂಡು ಸಹ, ಆ ಸುರ್ಮಿ ಗಂಡೆ ಇನ್ನೊಂದು ಬೇರೆ ಗಂಡು ತಂದಿವಿ, ಆ ಅಕ್ಕಿನ ಜೊತೆ ಹಾಕ್ತೀವಿ ಫೀಮೇಲ್ ಅಕ್ಕಿ ಜೊತೆಗೆ. ನೋಡಿ ಫೀಮೇಲ್ ಬಿಟ್ಟಿದ್ದೀನಿ ನೋಡಿ, ಅಷ್ಟೇ ಗುಮಾಯಿಸುತ್ತೆ. ಮೆಟ್ಟ ಗಿಟ್ಟ ಸೀನ್ ಇಲ್ಲ ಅದಕ್ಕೆ, ಅಷ್ಟು ಮೀಟರ್ ಇಲ್ಲ ಅನ್ಕೊಂತೀನಿ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಾವು ಒಳ್ಳೆ ಒಳ್ಳೆ ಫುಡ್ ಕೊಡ್ತಾ ಇದ್ದೀವಿ, ಆದರೆ ಅಷ್ಟು ನೋಡಿ ಈ ಗಂಡು ಆಡ್ದಂಗೆ ಆ ಗಂಡು ಆಡಲ್ಲ. ಓಕೆನಾ, ಹೆಣ್ಣಕ್ಕಿ ಇರಷ್ಟು ಅದಷ್ಟಿಲ್ಲ ಒಟ್ಟಿನಲ್ಲಿ. ನೋಡಿ ಬೇಕಾದ್ರೆ ಬರೀ ಹೆಣ್ಣಕ್ಕಿ ಮೇ ಬಿಡೋಣ ನೋಡಿ. ಓಕೆ ನೋಡ್ರ ನೋಡಿ, ಈಗ ನಮ್ಮ ಮಕ್ಷಿ ಗಂಡನೆ ಬಿಡ್ತೀನಿ ಇಲ್ಲಿ ಅದು ಆಡೋದು ನೋಡಿ ನೋಡಿ. ಓಕೆನಾ, ಅಷ್ಟು ಮಕ್ಕಿ ಮಸ್ತಿಲಿರಬೇಕು. ಓಕೆನಾ, ಆದರೆ ನೋಡಿ ನೋಡಿ ಅದ್ರ ಆಡೋದು ನೋಡಿ, ಆಟ ಆಡೋದು ನೋಡಿ ನೋಡಿ. ಓಕೆನಾ, ನಾನು ಇದು ಬ್ರೀಡಿಂಗ್ ಹಾಕಕ್ಕಲ್ಲ, ನಿಮಗೆ ತೋರಿಸ್ತಾ ಇರೋದು ಯಾವ ಥರ ಇರಬೇಕು ಪ್ಯಾಟರ್ನ್ ಏನಾರು ಮಾಡೋರ ನೀವು ನೋಡಿ. ಅಕ್ಕಿ ನೋಡಿ ಅದು ನಿಂತ್ಕೊಳ್ಳೋ ಸ್ಟೈಲ್ ನೋಡಿ. ಓಕೆನಾ, ಅದು ಈಚೆ ಬಿಡ್ತು. ಓಕೆನಾ, ಈಗ ಈ ಗಂಡು ಬಿಟ್ಟಿದ್ದೀನಿ, ಈ ಹೆಣ್ಣು ಬಿಡ್ತೀನಿ ನೋಡಿ. ಅಷ್ಟೇ, ನಾನು ಬಿಟಿ ಶರ್ಟ್ನೇ ಗುಮಾಯಿಸುತ್ತೆ ಅಕ್ಕಿ, ಅಷ್ಟು ಬಿಟ್ಟರೆ ಹೊರತು ಇನ್ನೇನಿಲ್ಲ. ಸೈಲೆಂಟ್ ಅಷ್ಟೇ ಅಷ್ಟೇ ಅಕ್ಕಿ ಮಾಡೋದು. ಓಕೆನಾ, ಈ ಥರ ಪ್ರಾಬ್ಲಮ್ ಇದೆ. ಈಗ ಈಗ ನಾನೇನು ಮಾಡ್ತಿದ್ದೀನಿ, ಈ ಗಂಡನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ. ಓಕೆನಾ, ಈ ಫೀಮೇಲ್ ಅಕ್ಕಿಗೆ ನಾನು ಚೆನ್ನಾಗಿರೋದೊಂದು ಗಂಡು ಹಾಕ್ತೀನಿ. ಆಗ ಹಾಗಾರ ಜೊತೆಯಾಗಿ ಬ್ರೀಡಿಂಗ್ ಆಗುತ್ತಾ ಅನ್ನೋದು ನೋಡಬೇಕು. ಯಾಕೆಂದರೆ ನಾನು ತಂದ ದಿಸ್ತಿಂದ ಇದು ಬ್ರೀಡಿಂಗ್ ಆಗುತ್ತೇನೋ ಆಗುತ್ತೇನೋ ಅಂತ ಕಾಯ್ತಾ ಇದೆ, ಆದರೆ ಇದು ಜೊತೆ ಆಗ್ತಾ ಇಲ್ಲ. ಕೆಲವು ಸಲ ಏನಾಗುತ್ತೆ ಅಂದರೆ, ಗಂಡು ಹೆಣ್ಣು ಎರಡು ಒಂದೇ ಥರ ಆಗ್ಬಿಡುತ್ತೆ, ಗಂಡು 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 ಆ ಥರ ಟರ್ನ್ ಆಗುತ್ತೆ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ಅದಕ್ಕೋಸ್ಕರ ಅಷ್ಟೇ ಅಕ್ಕಿ ಜೊತೆ ಹಾಕಮೇಲೆ ನೋಡ್ಕೊಬೇಕು. ಓಕೆನಾ ನೋಡಿ, ಆ ಗಂಡುಗೆ ಈಗ ನಾವು ಜೊತೆ ಕಿತ್ತಾಕೋಣ, ಏನಿಲ್ಲ ಈ ಫೀಮೇಲ್ ಅಕ್ಕಿ ಇಲ್ಲಿ ಬಿಡ್ತೀನಿ, ಗಂಡು ಮಾತ್ರ ಎತ್ಕೊಂಡು ಬೇರೆ ಗೂಡಿಗೆ ಶಿಫ್ಟ್ ಮಾಡ್ತೀನಿ ನೋಡಿ. ಫೀಮೇಲ್ ಒಂದಿರಲಿ, ನಮ್ಮ ಪಟಗಳಿಗೆಲ್ಲ ನೋಡಿ ಮೇವು ತಿನ್ನಿಸ್ತಾ ಇದೆ, ರಾಗಿ ಎಲ್ಲ ಹಾಕಿದ್ದೀನಿ. ನಾನು ಕ್ಲೀನ್ ಮಾಡಿದ್ದು ಸ್ಯಾಟರ್ಡೆ ಗೂಡನ್ನ ಆಲ್ರೆಡಿ ನೋಡಿ ಎಷ್ಟು ಗಲೀಜು ಮಾಡ್ತಾ ಇದೆ ಪೇರ್ಗಳು. ಬನ್ನಿ, ಆ ಅಕ್ಕಿ ನೀಚೆಗೆ ಬಿಟ್ಟಿದ್ದೀನಿ. ಈ ಮರಿ ಅಷ್ಟಕ್ಕೆ ಬೆಳೀತಾ ಇದೆ ಮಕ್ಷಿ ಮರಿ, ನೀಟಾಗಿ ಬರಲಿ. ಇನ್ನೊಂದು ಸ್ವಲ್ಪ ಅಕ್ಕಿ ಬರಬೇಕು, ಮೈಯೆಲ್ಲ ಬರಬೇಕು, ಬರಲಿ. ಓಕೆ, ಗಂಡು ಇಲ್ಲಿದೆ, ಇದನ್ನು ಹಿಡಿದು ಮೇಲೆ ಹಾಕ್ಕೊಳ್ಳೋಣ, ಇಲ್ಲೇ ಗೂಡ್ಗೆ ಹಾಕೋಣ. ನಮ್ಮ ಲಕ್ವ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಾರೆ, ಬ್ರೋ ಲಕ್ವ ತೋರಿಸಿ ಲಕ್ವ ತೋರಿಸಿ ಅಂತ. ಏನಿಲ್ಲ, ಇದು ನಮ್ಮೂರಲ್ಲಿರೋರೇ ಕೇಳಿದ್ದಾರೆ, ಅವ್ರಿಗೆ ಕೊಡಬೇಕು ಇದು. ನಾನು ಯಾವಾಗ ಊರಿಗೆ ಹೋಗ್ತೀನೋ ಅವಾಗ ಇಟ್ಕೊಂಡು ಕೊಡಬೇಕು, ಅದಕ್ಕೋಸ್ಕರ ಇದು ವೆಯ್ಟಿಂಗ್ ಅಷ್ಟೇ ಹೊರತು ಇನ್ನೇನಿಲ್ಲ. ಇನ್ನು ಈ ಪೇರಲ್ಲಿ ಹಾಗೆ ಇನ್ನೂ ತುಂಬ ಜನ ಕಮೆಂಟ್ ಮಾಡಿದ್ರು, ಬ್ರೋ ಈಗ ಮಳೆ ಈಗ ನಾನೇ ತುಂಬ ಫೇಸ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಅಕ್ಕಿಗಳು ಚೋರಿ ಬಾಕ್ಸ್ಗಳಿಗೆ ಹಾಕೋಕ್ಕೆ ಸಾಯಂಕಾಲ ಹೊತ್ತು ಆಗಲ್ಲ, ಯಾಕೆಂದರೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ. ಆದಷ್ಟು ನೀವು ಮನೆ ಹತ್ರ ಇದ್ದಾಗ ಮಾತ್ರ ಅಕ್ಕಿ ಚೋರಿ ಬಾಕ್ಸ್ಗಳಿಗೆ ಹಾಕ್ಕೊಳ್ಳಿ, ಮಳೆ ಬಂದಾಗ ಅಕ್ಕಿನ ನೆನ್ಸಕ್ಕೆ ಹೋಗ್ಬಿಡಿ, ಯಾಕೆಂದರೆ ಹುಷಾರು ತಪ್ಪ ಚಾನ್ಸಸ್ ತುಂಬ ಇರುತ್ತೆ. ಈಗ ಬೇರೆ ಟೂರ್ನಿಮೆಂಟ್ ಸೀಸನ್ ಬೇರೆ, ಈ ಟೈಮಲ್ಲಂತೂ ಅಕ್ಕಿನೂ ನೀವು ಹುಷಾರಾಗಿ ನೋಡ್ಕೊಳ್ಳೇಬೇಕು. ಹಾಗೆ ಇನ್ನೊಂದು ವಿಷಯ ಏನಂದರೆ, ರೆಕ್ಕೆ ಎಲ್ಲ ಕಿತ್ಕೊಂಡಿರ್ತಾರೆ ಆಲ್ರೆಡಿ, ಬಂದು ಬಾಲನ ಸಹ ಕಿತ್ಕೊಟ್ಟಿರ್ತಾರೆ ತುಂಬ ಜನ. ಏನು ಅಂದರೆ, ರೆಕ್ಕೆನ ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆ ಕದ್ಮಾಸ್ ಏನಾರು ಟ್ಯೂಬ್ ಏನಾರು ಹೊಡೆದವ್ರೆ ಮಿನಿಮಮ್ ನಿಮಗೆ 45 ದಿವಸ ಬೇಕೇ ಬೇಕು ನೀಟಾಗಿ ಟ್ಯೂಬ್ ಬಂದು ರೆಕ್ಕೆ ಎಲ್ಲ ಒಣಗಿಸೋದಕ್ಕೆ. ಆದಷ್ಟು ಪಟಗಳನ್ನ ನೀವು ಇದ್ರೆ ಈಚೆಗೆ ಬಿಟ್ಟು ನೋಡ್ಕೊಳ್ಳಿ, ಅಂದರೆ ಚೋರಿ ಬಾಕ್ಸೊಳಗೆ ಕುಣಗಿಸಿ ರಿಸ್ಕೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಆದಷ್ಟು ಪಟಗಳನ್ನ ನೀಟಾಗಿ ರೆಕ್ಕೆ ಎಲ್ಲ ಏನೇನು ಕಿತ್ಕೊಂಡಿರ್ತೀರೋ ಸೇಫಾಗಿ ನೋಡ್ಕೊಳ್ಳಿ. ಓಕೆನಾ,
ಯಾಕೆಂದ್ರೆ ಕೆಲವು ಸಲ ಅದು ಆಕಸ್ಮಿಕವಾಗಿ ಒಡೆದೇ ಹೋಗುತ್ತೆ, ಯಾಕೆಂದ್ರೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಅದು. ನೀಟಾಗಿ ರೆಕ್ಕೆನಲ್ಲಿ ನೀಟಾಗಿ ನೆನೆಸಿ ಚೋರಿ ಬಾಕ್ಸ್ ಒಳಗೆ ಹಾಕಿ ನೀವೇನು ಕಳ್ಳ ಮಾಡ್ಕೊಂತೀರ ಆ ಥರ ಮಾಡ್ಕೊಳ್ಳಿ. ಸೇಫಾಗಿ ನೋಡ್ಕೊಳ್ಳಿ ರೆಕ್ಕೆ ಟ್ಯೂಬ್ಗಳನ್ನೆಲ್ಲ. ಕದ್ಮಾಸ್ ಹೊಡೆದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ ಹೊರತು ಇನ್ನೇನಿಲ್ಲ. ಈ ವಿಡಿಯೋದೊಂದು ಅಪ್ಡೇಟ್ ಈಗ ಕೊಡಬೇಕಿತ್ತು, ಜೊತೆ ಕಿತ್ತಾಕಿದ್ದೀನಿ. ಹಾಗೆ ತುಂಬ ಚಳಿಗೆ ನಾನು ಬಜ್ಜಿ ಸಹ ಒಂದು ಸತ್ತೋಯ್ತು, ಒಟ್ಟು ಎರಡು ಸತ್ತೋಗಿದೆ, ಎರಡು ಮೇಲೆ ಸತ್ತೋಗಿರೋದು, ಫೀಮೇಲು ಇದೆ, ಮೇಲ್ ತಂದು ಬಿಡಬೇಕು. ಬಜೀಸು ತುಂಬ ಯಾಕೋ ನಿನ್ನೆ ಮಾತ್ರ ಸರ್ರೆ ಗಾಳಿ ಬೀಸ್ತಾ ಇತ್ತು, ಚಳಿಗೆ ಪಾಪ ಅದು. ನಾನು ಹೊರಗಡೆ ಬಿಟ್ಟಿದ್ದೇನೆ, ಒಳಗಡೆ ಸಹ ಇಕ್ಕೊಂಡಿದ್ದೆ, ಆದರೂ ಸಹ ಅದು ಬದುಕೊಳ್ಳಿಲ್ಲ, ಸತ್ತೋಯ್ತು. ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದ್ಸಲ ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.